ವಿಶೇಷವಾಗಿ ಲೋಕಸಭೆ ಚುನಾವಣೆ ಆದಮೇಲೆ, ಲೋಕಸಭೆ ಚುನಾವಣೆ ನಂತರ ರಾಜ್ಯದ ಜನ ಕಾಂಗ್ರೆಸ್ಸಿನ ಒಂದಂಕಿಗೆ ಇಳಿಸಿದ ಮೇಲೆ ಸಿದ್ದರಾಮಯ್ಯನವರು ರಾಜ್ಯದ ಜನತೆಯ ಮೇಲೆ ಬೆಲೆ ಏರಿಕೆ ಬರೆಯನ್ನು ಹಾಕ್ಲಿಕ್ಕೆ ಹೊರಟಿದ್ದಾರೆ. ಒಂದು ರೀತಿ ರಾಜ್ಯದ ಜನತೆಯ ಮೇಲೆ ವಿಷವನ್ನು ಕಾರ್ತಕ್ಕಂಥ, ದ್ವೇಷವನ್ನು ಕಾರ್ತಕ್ಕಂಥ ಹಾದಿಗೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡ್ಕೊಂಡು ವ್ಯಾಲ್ಯುವೇಷನ್ಸ್ ಫೀಸಿಂದ ಹಿಡ್ಕೊಂಡು ಜಾಸ್ತಿ ಮಾಡೋರು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡೋರು, ವಿದ್ಯುತ್ ದರ ಜಾಸ್ತಿ ಮಾಡೋರು. ಇವತ್ತು 10 ಥರದ ಹಾಲಿಗೆ ಪ್ರತಿ ಲೀಟರ್ಗೆ 2 ರೂಪಾಯಿ ಹಾಲಿನ ದರವನ್ನು ಜಾಸ್ತಿ ಮಾಡಿದ್ದಾರೆ. ರೈತರಿಂದ ಹೆಸರೇಳ್ಕೊಂಡು ಹಾಲಿನ ದರ ಗ್ರಾಹಕರ ಮೇಲೆ ಹಾಕಿ ಈ ದುಡ್ಡನ್ನು ರೈತರು ಕೊಡ್ತಾರಾ? ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನು ಕೊಡಬೇಕು. ಗ್ರಾಹಕರ ಮೇಲೆ ಪ್ರತಿ ಲೀಟರ್ಗೆ ಅದು ಟೋಂಡ್ ಹಾಲಾಗ್ಬೋದು, ಶುಭಂ ಹಾಲಾಗ್ಬೋದು, ನಂದಿನಿ ಹಾಲಾಗ್ಬೋದು, 10 ಥರದ ಹಾಲನ್ನು ಪ್ರತಿ ಲೀಟರ್ಗೆ 2 ರೂಪಾಯಿ ನೀವು ಜಾಸ್ತಿ ಮಾಡಿ 2 ರೂಪಾಯಿನ ನೇರವಾಗಿ ರೈತರಿಗೆ ಅಕೌಂಟಿಗೆ ದುಡ್ಡು ಹಾಕ್ತೀರಾ? ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟೀಕರಣವನ್ನು ಕೊಡಬೇಕು. ಮತ್ತು 2 ರೂಪಾಯಿ ಜಾಸ್ತಿ ಮಾಡೋದ್ರ ಜೊತೆಯಲ್ಲಿ ರೈತರು ಏನು ಪಶು ಆಹಾರವನ್ನು ಖರೀದಿ ಮಾಡ್ತಾರೆ, ಸರ್ಕಾರ ಪ್ರತಿ ಆಹಾರದ ಮೇಲೆ 50 ಕೆಜಿ ಏನು ಆಹಾರದ ಕಿಟ್ ಇದೆ, ರಾಸುಗಳಿಗೆ ಮತ್ತು ಗೋಗಳಿಗೆ ಖರೀದಿ ಮಾಡ್ತಕ್ಕಂಥ ಆ ಬೆಲೆ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಆಗಿದೆ. ಒಂದು ಕಡೆ ರೈತರಿಗೆ ಗ್ರಾಹಕರ ಮೇಲೆ 2 ರೂಪಾಯಿ ತೆರಿಗೆಯನ್ನು ಹಾಕಿ ರೈತರು ಹಾಲಾಕೋ ಸಂದರ್ಭದಲ್ಲಿ ಆ ಹಾಲಿನಲ್ಲಿ ಫ್ಯಾಟ್ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ ಹಾಲಿನ ರೇಟ್ ಅಲ್ಲಿ ಕಡಿಮೆ ಮಾಡ್ತಾರೆ. ಇಂಡೈರೆಕ್ಟಾಗಿ ಒಂದು ರೀತಿ ಅಲ್ಲಿ ಹಾಲು ಒಪ್ಪುಟ್ಟಿದ್ರು ರೈತರಿಗೆ ಅಲ್ಲಿ ಒಂದು ರೀತಿ ತೊಂದರೆ ಆಗುತ್ತೆ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಮೇಲೆ ಮುಂಚೆ ಯಡಿಯೂರಪ್ಪನವರು 2 ರೂಪಾಯಿ ಪ್ರೋತ್ಸಾಹನ ಕೊಟ್ಟ ನಂತರ ಯಾವುದೇ ಹಾಲಿನಲ್ಲಿ ಫ್ಯಾಟ್ ಕಂಟೆಂಟನ್ನು ಚೆಕ್ ಮಾಡ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರ ಹಾಲಿಗೆ 2 ರೂಪಾಯಿ ಜಾಸ್ತಿ ಪ್ರೋತ್ಸಾಹನ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿ ಕೊಬ್ಬಿನ ಅಂಶವನ್ನು ಅವರು ಚೆಕ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು. ಹೀಗಾಗಿ ಏನಾಗುತ್ತೆ, ಪ್ರತಿ ತಿಂಗಳಲ್ಲಿ ಒಬ್ಬ 100 ಲೀಟ್ರ್ ಹಾಲಾಗ್ತಿದ್ದಂಥ ಹೆಣ್ಮಗಳಿಗೆ, ಒಬ್ಬ ಮಹಿಳೆಗೆ 30-40 ಲೀಟ್ರ್ ಹಾಲಿನ ಅವರು ವ್ಯಾಲ್ಯುವೇಷನ್ಸ್ ಕಡಿಮೆ ಆಗ್ತದೆ. ಈ ರೀತಿ ರೈತರಿಗೆ ಒಂದು ರೀತಿ ದ್ರೋಹ ಮಾಡ್ತಕ್ಕಂಥದ್ದು, ಗ್ರಾಹಕರಿಗೆ ಒಂದು ರೀತಿ ಬೆಲೆನ ಹೆಚ್ಚಿಸಿ ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಏನು ಗೋವುಗಳಿಗೆ ಖರೀದಿ ಮಾಡ್ತಕ್ಕಂಥ ಆಹಾರದ ಕಿಟ್ಟಿನ ಬೆಲೆಯನ್ನು ಜಾಸ್ತಿ ಮಾಡಿ ದ್ರೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇದು ಅಕ್ಷಮ್ಯ ಅಪರಾಧ. ಈ ತಕ್ಷಣವೇ ಸಿದ್ದರಾಮಯ್ಯನವರು ರೈತರು ಖರೀದಿ ಮಾಡ್ತಕ್ಕಂಥ ಗೋವಿನ ಆಹಾರದ ಬೆಲೆಯನ್ನು ಕಡಿಮೆ ಮಾಡಬೇಕು. ಈಗ 2 ರೂಪಾಯಿ ಏನು ಜಾಸ್ತಿ ನೀವು ಮಾಡಿದರೆ ಅದನ್ನು ರೈತರಿಗೆ ಕೊಡಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಆಗಿದೆ. ನೋಡಿ, ಈ ಸರ್ಕಾರ ಬಂದಮೇಲೆ 8 ತಿಂಗಳಿಂದ ಈಗಾಗಲೇ ಚುನಾವಣೆ ಪೂರ್ವದಲ್ಲಿ 682 ಕೋಟಿ ರೂಪಾಯಿ ಬಾಕಿ ಇತ್ತು. ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ 682 ಕೋಟಿ ಬ್ಯಾಲೆನ್ಸ್ ಇತ್ತು. ಈಗ ಅದು ಸರಿಸುಮಾರು 800 ಕೋಟಿಗೆ ಬಂದು ನಿಂತಿದೆ. ಈ ಸರ್ಕಾರದಲ್ಲಿ ಅವರೇ ಹೇಳ್ಕೊಂಡ್ರು ಚಿಪ್ಪು ಚೊಂಬು ಅಂತ. ಇವತ್ತು ರೈತರು ಕೊಡ್ತಾ ಇರತಕ್ಕಂಥದ್ದು ಚಿಪ್ಪು ಚೊಂಬು ಆಗಿದೆ. ಈ ಸರ್ಕಾರ ರೈತರಿಗೆ ಪ್ರೋತ್ಸಾಹನೂ ಕೊಡ್ತಾ ಇಲ್ಲ. ಇವತ್ತು 600 ಕೋಟಿ ಇದ್ದಿದ್ದು ಇವತ್ತು 800 ಕೋಟಿಗಿಂತ ಜಾಸ್ತಿ ಆಗಿದೆ. ಇನ್ನೊಂದು ಕಡೆ KMFಅಲ್ಲಿ ಒಂದು ರೀತಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಕೊಂಡು ರಾಜಕೀಯದವರು ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಕೊಂಡು ರೈತರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ತಕ್ಷಣ ರೈತರು ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ಏನಿದೆ, ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.